ದೇಶದಲ್ಲಿ ತುರ್ತು ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಪ್ರತಿ ತಾಲೂಕಲ್ಲಿ ಪ್ರತಿ ಜಿಲ್ಲೆನಲ್ಲೂ ಕೂಡ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟಗಳು ಆರಂಭ ಆಯಿತು। ಶಿವಮೊಗ್ಗ ಜಿಲ್ಲೆನಲ್ಲಿರುವಂತ ಅನೇಕ ವ್ಯಕ್ತಿಗಳು ಕಾಂಗ್ರೆಸ್ ಸಂಸ್ಥಾ ಕಾಂಗ್ರೆಸ್ನವರು ಸಮಾಜವಾದಿ ಪಕ್ಷದವರು ಶಿವಮೊಗ್ಗದಲ್ಲಿ ಬಹಳ ಜನ ಇದ್ದರು। ಅವರಷ್ಟು ಜನ ಜೊತೆ ಒಂದು ವಿಶೇಷ ಸಭೆಯಲ್ಲಿ ಪಾಲ್ಗೊಳ್ಳಂತ ಒಂದು ಅವಕಾಶ ನನಗೆ ಸಿಕ್ಕಿತ್ತು। ಆಗ ಇದ್ದಂತ ಮಾನ್ಯ ಮಾದಪ್ಪನವರು ಇರಬಹುದು ಡಿ ರವಳಪ್ಪನವರು ಇರಬಹುದು ಅವರಷ್ಟು ಜನದ ಜೊತೆಗೆ ಸಭೆ ಮುಗಿಸಿ ಮನೆ ಹೋಗಿ ಮಲಗಿರಂತ ಸಂದರ್ಭದಲ್ಲಿ ಮಧ್ಯರಾತ್ರಿ 1 ಗಂಟೆಗೆ ಪೊಲೀಸರು ನಮ್ಮ ಮನೆಗೆ ಬಂದು ನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು। ಅದಾದ ನಂತರ ಜೈಲಿಗೆ ಹೋಗಿದ್ದು। ಜೈಲಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ಜೈಲಲ್ಲೂ ವಾತಾವರಣ ಹೇಗಿದೆ ಅಂತಂದ್ರೆ ನಿಜಕ್ಕೂ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಕಿಚ್ಚು ಅಲ್ಲಿ ಕಾಣ್ತಾ ಇತ್ತು। ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿ ಬಂದಂತವರು ಪೊಲೀಸ್ ಸ್ಟೇಷನ್ ಅಲ್ಲಿ ಜೈಲಲ್ಲಿ ನಾವು ಅನುಭವಿಸಿದಂತ ಸ್ಥಿತಿ ನೋಡಿದಾಗ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಆ ಸ್ವಾತಂತ್ರ್ಯ ಹೋರಾಟಗಾರ ನೆನಪೇರಿದೆಯಲ್ಲ ಅದು ನಮಗೆ ಜೈಲಲ್ಲಿ ನೆನಪಾಗ್ತಾ ಇತ್ತು। ಹಾಗಾಗಿ ಇದು ಎಲ್ಲಾ ಹೋರಾಟಗಾರರು ನಾವು ಯಾವುದೇ ಸಂಕೋಚದಿಂದನೇ ಅವತ್ತೇನೆ ಈ ದೇಶದಲ್ಲಿ ಅಂತ ಎಲ್ಲ ವಿರೋಧ ಪಕ್ಷಗಳು ಕೂಡ ಒಂದಾಗಿದ್ದಂತ ಸಂದರ್ಭ ನೆನಪಾಗ್ತಾ ಇದೆ ನನಗೆ। ಎಲ್ಲಾ ವಿರೋಧ ಪಕ್ಷಗಳು ಸಂಸ್ಥಾ ಕಾಂಗ್ರೆಸ್ ಭಾರತೀಯ ಜನಸಂಘ ಅದೇ ರೀತಿ ಸಮಾಜವಾದಿ ಪಾರ್ಟಿ ಎಲ್ಲ ಒಂದಾಗಿ ಜನತಾ ಪಕ್ಷ ಆಯ್ತವತ್ತು। ಜನಸಂಘ ಅನ್ನುವಂತ ಹೆಸರನ್ನು ಕೂಡ ಪಕ್ಷ ದೇಶಕ್ಕೋಸ್ಕರ ಆ ಹೆಸರನ್ನು ಕೂಡ ತ್ಯಾಗ ಮಾಡಂತ ಸಂದರ್ಭ ಬಂದಿತ್ತು। ಹಾಗಾಗಿ ಇಡಿ ಶಿವಮೊಗ್ಗ ನಗರದಲ್ಲಿ ಎಲ್ಲಾ ಭಾರತೀಯ ಜನತಾ ಪಾರ್ಟಿಯ ಈಗಿನ ಕಾರ್ಯಕರ್ತರು ಆಗಿನ ಕಾರ್ಯಕರ್ತರಲ್ಲ ಆಗೆಲ್ಲ ಜನಸಂಘದಲ್ಲಿ ಇದ್ವಿ ನಾವೆಲ್ಲರೂ ಕೂಡ ಪ್ರತಿ ಮನೆಯಲ್ಲೂ ಕೂಡ ಪೊಲೀಸರು ಬಂದು ನುಗ್ಗಿ ಅರೆಸ್ಟ್ ಮಾಡ್ಕೊಂಡು ಅನೇಕರು ಹೊಡೆದು ಜೈಲಿಗೆ ಕರ್ಕೊಂಡು ಹೋಗಿ ಕೋರ್ಟಿ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕಳಿಸ್ತಾ ಇದ್ರು। ಯಾರಿಗೂ ಕೂಡ ನಾವೇನೋ ತಪ್ಪು ಮಾಡ್ತಿದೀವಿ ಅಂತ ಅನಿಸ್ತಾ ಇರಲಿಲ್ಲ। ಪೊಲೀಸ್ನವರ ಹತ್ರ ವದೆ ತಿಂದವರಿಗೂ ಕೂಡ ನಾನು ದೇಶಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಸಮಾಧಾನ ಸಿಗ್ತಿತ್ತು। ಪೊಲೀಸ್ ಸ್ಟೇಷನ್ನಲ್ಲಿ ಹೊಡೆತ ತಿಂದವರಿಗೂ ಹಂಗೆ ಅನಿಸ್ತಾ ಇತ್ತು। ಕೋರ್ಟಿಗೆ ಹೋಗಿ ಜೈಲಿಗೆ ಹೋದಂಥವ್ರಿಗೂ ಕೂಡ ಒಳ್ಳೆ ಸಮಾಧಾನದ ಹೋರಾಟವನ್ನು ನಾನು ಮಾಡ್ತಿದ್ದೀನಿ ಅಂತ ತೃಪ್ತಿ ನಮ್ಮೆಲ್ಲರಿಗೂ ಕೂಡ ಅವತ್ತು ಇತ್ತು ಇವತ್ತು ಇದೆ। ಜೈಲಲ್ಲಿ ಇದ್ದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ನಮ್ಮೆಲ್ಲರೂ ಕೂಡ ಒಳಗಡೆ ಇರಂತ ಸಂದರ್ಭದಲ್ಲಿ ನಮಗೆ ಕುದಿತಾ ಇತ್ತು ಈ ದೇಶದಲ್ಲಿ ಸ್ವಾತಂತ್ರ್ಯ ಹರಣ ಮಾಡಿದಂತ ಕಾಂಗ್ರೆಸ್ ಪಕ್ಷ ಇದನ್ನ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ದೇಶದಲ್ಲಿ ಉಳಿಸಬಾರದು ಅಂತ ಅನಿಸ್ತಾ ಇತ್ತು। ಜೊತೆಗೆ ಜೈಲಲ್ಲಿ ಇದ್ದಂತ ಅನೇಕ ವ್ಯಕ್ತಿಗಳ ಕುಟುಂಬ ನಿಜಕ್ಕೂ ನನಗೆ ನೆನಪು ಮಾಡ್ಕೊಂಡ್ರೆ ಭಯ ಆಗುತ್ತೆ। ಅವ್ರ ಬಡತನ ಅವ್ರ ಸಮಸ್ಯೆ ಇವೆಲ್ಲವೂ ಕೂಡ ಅದನ್ನ ಸ್ವಾತಂತ್ರ್ಯಕ್ಕೋಸ್ಕರ ಒಳ್ಳೆ ಕೆಲಸ ಮಾಡ್ತೀರಿ ಅಂತ ಇಡೀ ಸಮಾಜ ನಮ್ಮ ಜೊತೆಗಿತ್ತು। ಅನೇಕ ಕವಿಗಳು ಸಾಹಿತಿಗಳು ಈ ಒಂದು ತುರ್ತು ಪರಿಸ್ಥಿತಿ ವಿರುದ್ಧ ಬರಹ ಮಾಡಿದ ನನಗೆ ನೆನಪಿದೆ। ಕಹಳೆ ಅನಂತ ಒಂದು ಪತ್ರಿಕೆ ಅವತ್ತು ಸ್ವಾತಂತ್ರ್ಯದ ತುರ್ತು ಪರಿಸ್ಥಿತಿಯ ವಿರುದ್ಧ ಆ ಕಹಳೆ ಇಡೀ ದೇಶದಲ್ಲಿ ಏನ್ ನಡೀತಾ ಇದೆ ಅನ್ನಂತ ಕಹಳೆಯನ್ನ ಮನೆ ಮನೆಗೆ ತಗೊಂಡು ಹಾಕ್ತಾ ಇದ್ವಿ ಶಿವಮೊಗ್ಗ ನಗರದಲ್ಲಿ। ಅವತ್ತು ಇಡೀ ಕರ್ನಾಟಕ ರಾಜ್ಯದ ಸಾಹಿತ್ಯ ಸಮ್ಮೇಳನ ನಡೀತಾ ಇತ್ತು। ಸಾಹಿತ್ಯ ಸಮ್ಮೇಳನಕ್ಕೆ ಯಾರೆಲ್ಲ ಉಳ್ಕೊಂಡಿದ್ರು ಅವರೆಲ್ಲರೂ ಕೂಡ ನಾವು ಕಹಳೆ ತಗೊಂಡೋಗಿ ತಲುಪಿಸಿದಾಗ ಅವ್ರಿಗೆ ಆಶ್ಚರ್ಯ ಆಯ್ತು ಹೆಂಗೆ ಇದು ಕಹಳೆ ತಂದ್ರು ಅಂತ। ಪೊಲೀಸರ ಸರ್ಪಗಾವಲು ಮೀರಿ ನಾವು ಎಲ್ಲ ಆ ಸಾಹಿತಿಗಳಿಗೆ ಕೊಟ್ಟಾಗ ಆ ಸಾಹಿತಿಗಳ ಸಮ್ಮೇಳನದಲ್ಲೂ ಕೂಡ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿದ್ದು ಲೇಖನಗಳು ಬರೆದಿದ್ದು ಉಪನ್ಯಾಸ ಮಾಡಿದ್ದು ನನಗೆ ಇನ್ನೂ ನೆನಪಿದೆ। ತುರ್ತು ಪರಿಸ್ಥಿತಿ ಮುಗಿಸ್ಕೊಂಡು ಹೊರಗೆ ಬಂದ ನಂತರ ಸಾಮಾನ್ಯ ಜನ ನಮಗೆ ದೊಡ್ಡ ಹೋರಾಟಗಾರರಿವರು ಅನ್ನಂತ ಒಂದು ಅವ್ರ ಭಾವನೆಯನ್ನು ವ್ಯಕ್ತಪಡಿಸಿದ್ದಾಗ ನಿಜಕ್ಕೂ ಕೂಡ ಜೈಲಿಗೆ ಹೋಗಿ ಬಂದಿದ್ದಕ್ಕೂ ಸಾರ್ಥಕ। ಮತ್ತೊಮ್ಮೆ ಸ್ವಾತಂತ್ರ್ಯವನ್ನು ಹೋರಾಟ ಮಾಡಿ ಎರಡನೇ ಸ್ವಾತಂತ್ರ್ಯದ ಮುಖಾಂತರ ಹೋರಾಟದಿಂದ ದೇಶಕ್ಕೆ ಸ್ವತಂತ್ರ ತಂದ್ವಿ ಅಂತ ಒಂದು ಧನ್ಯತಾ ಭಾವ ನಮಗಿತ್ತು। ಬಂದು ನನ್ನನ್ನು ಕರ್ಕೊಂಡು ಹೋದ್ರು ಇಮ್ಮಿಡಿಯೇಟ್ ಈಗ ಕೋಟೆ ಪೊಲೀಸ್ ಸ್ಟೇಷನ್ ರಾತ್ರಿ ಇಟ್ಕೊಂಡು ಮಾರನೇ ದಿನ ಜೈಲಿಗೆ ಕಳಿಸಿದ್ರು। ಅದೇ ರೀತಿ ನಮ್ಮ ಅಣ್ಣ ಗಂಗಾಧರಪ್ಪನವರು ಕರ್ಕೊಂಡು ಹೋದ್ರು ಅವ್ರನ್ನೂ ಕೂಡ ಅದೇ ರೀತಿ ಮಾಡಿದ್ರು। ನಮ್ಮ ಅಣ್ಣನ ಮಕ್ಕಳನ್ನು ಕೂಡ ಕರ್ಕೊಂಡು ಹೋದ್ರು ಅವ್ರನ್ನು ಜೈಲಲ್ಲಿಟ್ಟರು। ಒಂದು ರೀತಿಯಾಗಿ ಇಡೀ ಮನೆ ಈ ರೀತಿ ಆಗುತ್ತೆ ಏನಂತ ಮನೆಯಲ್ಲಂತ ಹೆಣ್ಮಕ್ಳು ಯಾರು ಕಲ್ಪನೆ ಮಾಡಿರಲಿಲ್ಲ। ಅವರೆಲ್ಲ ಸ್ವಲ್ಪ ದುಃಖದಲ್ಲಿದ್ದರು। ಜೈಲಿಗೆ ಬಂದಂಥ ಸಂದರ್ಭದಲ್ಲಿ ಊಟ ಗಿಟ ತಗೊಂಡ್ಬರ್ದು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ನಾವು ಧೈರ್ಯ ಹೇಳಿ ಕಳಿಸ್ತಾ ಇದ್ದೀವಿ। ಅವ್ರು ಅಳ್ತಾ ಇದ್ರು ಜೈಲಿಗೆ ಬಂದಾಗಲೂ ಅಳ್ತಾ ಇದ್ರು, ಆದರೆ ನಮ್ಮ ಧೈರ್ಯ ನಮ್ಮ ಮಾತು ನೋಡಿದಾಗ ಓ ಪರವಾಗಿಲ್ಲ ಯುವತಿಯಲ್ಲ ನಾಳೆ ಬರ್ತಾರೆ ಯುವತಿಯಲ್ಲ ನಾಳೆ ಬರ್ತಾರೆ ಅಂತ ಸಮಾಧಾನದಲ್ಲಿ ಅವರೆಲ್ಲ ಇರ್ತಿದ್ರು। ಹಾಗಾಗಿ ಇದೆಲ್ಲ ನಮ್ಮ ಕುಟುಂಬದಲ್ಲಿ ಈ ಧೈರ್ಯ ಕೊಡೋಕಾರ ನಾವಿದ್ವಿ, ತಿನ್ನೋದಕ್ಕೂ ಉಣ್ಣೋದಕ್ಕಾರು ನಮ್ಮ ಮನೇಲಿ ಇತ್ತು, ಆದರೆ ಅನೇಕ ಕಾರ್ಯಕರ್ತರ ಮನೆಯಲ್ಲಿ ಅವ್ರ ಮನೆ ಹೆಂಡತಿ ಮಕ್ಕಳು ಹೆಂಗೆ ಜೀವನ ಮಾಡ್ತಾ ಇದ್ರು ಅಂತ ಕೇಳಿದ್ರೇ ನಂಗೆ ಈಗೂ ಇವತ್ತಿಗೂ ಆಶ್ಚರ್ಯ ಆಗುತ್ತೆ, ಭಯ ಆಗುತ್ತೆ। ಅನೇಕರು ಪೊಲೀಸ್ನವರು ಅಟ್ಟಿಸ್ಕೊಂಡು ಹೋದಂಥ ಸಂದರ್ಭದಲ್ಲಿ ದಾಟಿ ಬಿತ್ತು ಕಾಯಿ ಕಾಲು ಮುರ್ಕೊಂಡಂಥ ವ್ಯಕ್ತಿಗಳು ತುಂಬ ಇದ್ದಾರೆ। ಹಾಗಾಗಿ ಎಮರ್ಜೆನ್ಸಿ ಅಂತಿದ್ದಂಗೆ ಇದೊಂದು ಕರಾಳ ದಿನ, ಇದು ಮತ್ತೊಮ್ಮೆ ಇಂದು ಇಡೀ ದೇಶಕ್ಕೆ ಪ್ರಪಂಚಕ್ಕೆ ಬರಬಾರದು ಅನ್ನೋಂಥ ಭಾವನೆ ನನಗಂತೂ ಇದೆ।